ಆದಂತಹ ವೇದಿಕೆ ಕಾರ್ಯಕ್ರಮ ಹಾಗೂ ಸಿನಿಮಾ ನಮ್ಮೆಲ್ಲರಿಗೂ. ಹಾಗಾಗಿ ಗಾಳಿಪಟ ಒಂದು ಸ್ನೇಹದ ಸಂಗೀತವಾಗಿರುವಂತಹ ಈ ಸಿನಿಮಾ, ನೀವು ಈ ತಂಡಕ್ಕೆ ನಿಮ್ಮ ಸ್ನೇಹಿತರಿಗೆ ಶುಭಾಶಯ ಕೋರೋ ರೀತಿ ಹೇಗಿರುತ್ತೆ ಸರ್? ಪ್ಲೀಸ್ ನಿಮ್ಮ ಮಾತಲ್ಲಿ. ಮೊದಲಿಗೆ ಒಳ್ಳೆ ಕಾಂಬಿನೇಷನ್ ಮುಂಗಾರು ಮಳೆ ಗಾಳಿಪಟ ಯೋಗಪಟ್ಟು ಮತ್ತೆ ಗಣೇಶ್ ಅವರು, ಇನ್ನೊಂದು ನಮ್ಮ ರಮೇಶ್ ರೆಡ್ಡಿ ಅವರು ಲಕ್ಕಿ ಪ್ರೊಡ್ಯೂಸರ್ ಅಂತ ಹೇಳ್ಬೋದು ಇಂಡಸ್ಟ್ರಿಗೆ. ಅದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ನಮ್ಮ ಅರ್ಜುನ್ ಜನ್ಮ ಇದ್ದಾರೆ. ಖಂಡಿತವಾಗ್ಲೂ ಈ ಪಿಕ್ಚರ್ ಹಿಟ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ರಮೇಶ್ ರೆಡ್ಡಿ ಮತ್ತು ಯೋಗರಾಜ್ ಭಟ್ ಟೀಮ್ಗೆ ಆಲ್ ದಿ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ಅಂಡ್ ನಿಮ್ಮ ಜೀವನದಲ್ಲಿ ಸ್ನೇಹ ಎಷ್ಟು ಇಂಪಾರ್ಟೆಂಟ್, ಗೆಳೆಯರು ಎಷ್ಟು ಇಂಪಾರ್ಟೆಂಟ್? ಖಂಡಿತವಾಗ್ಲೂ ತುಂಬಾನೇ ಇಂಪಾರ್ಟೆಂಟ್. ಕಷ್ಟಕ್ಕಾಗಲಿ ಸುಖಕ್ಕಾಗಲಿ ಗೆಳೆತನ ಫ್ರೆಂಡ್ಶಿಪ್ ಖಂಡಿತವರು ಬಹಳ, ಪ್ರತಿಯೊಬ್ಬರ ಮನುಷ್ಯರ ಜೊತೆ ಅತ್ಯಗತ್ಯ. ಇನ್ನು ಡಾಕ್ಟರ್ ಸಂಜಯ್ ಗೌಡರು ಸರ್, ನಿಮ್ಮ ಪ್ರೀತಿಯ ವಿಷಯ ಗಾಳಿಪಟ ಟೂ ಸಿನಿಮಾಗೆ ಪ್ಲೀಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಯೋಗರಾಜ್ ಭಟ್ ಅವ್ರಿಗೆ ಇನ್ನೂ ದೊಡ್ಡ ನಮಸ್ಕಾರ, ರಮೇಶ್ ರೆಡ್ಡಿ ಅವ್ರಿಗೆ ಇನ್ನೂ ದೊಡ್ಡ ನಮಸ್ಕಾರ, ಗಣೇಶ್ ಅವ್ರಿಗೆ ದೊಡ್ಡ ನಮಸ್ಕಾರ. ಅದೇ ರೀತಿ ನಮ್ಮ ಕೆ ವಿ ಎನ್ ಪ್ರೊಡಕ್ಷನ್ ಎಲ್ಲ ಸಿನಿಮಾಗೂ ಬೆನ್ನೆಲುಬಾಗಿರೋ ನಮ್ಮ ವೆಂಕಟ್ ಅವ್ರಿಗೆ ದೊಡ್ಡ ನಮಸ್ಕಾರ. ಯಾಕೆಂದ್ರೆ ಎಲ್ಲರೂ ಇಲ್ಲಿರೋರು ಒಂದು ಪ್ರೀತಿಯ ಚಪ್ಪಾಳೆ ಮಾಧ್ಯಮಕ್ಕೆ ಸೇರಿಸ್ಕೊಡ್ತೀನಿ. ಯಾಕೆಂದ್ರೆ ಒಂದು ಸಿನಿಮಾ ನಡೀಬೇಕು ಅಂದ್ರೆ ಒಂದು 10 ಜನ ಚಪ್ಪಾಳೆ ಹೊಡೆಯೋರು ಪ್ರೇಕ್ಷಕರು ಇರಲೇಬೇಕು. ನೀವೆಲ್ಲ ಇರೋದ್ರಿಂದನೇ ಇವತ್ತು ಎಲ್ಲ ವೇದಿಕೆಗಳು ಸೃಷ್ಟಿಯಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತೇನು ಗಾಳಿಪಟ ಸಿನಿಮಾ, ಯಾಕೆಂದ್ರೆ ಯೋಗರಾಜ್ ಭಟ್ರು ಅವ್ರ ಥಿಂಕಿಂಗ್ ನಿಮ್ಗೆ ಎಲ್ಲರಿಗೂ ಗೊತ್ತು. ಅರ್ಥ ಮಾಡದೇ ಇರೋರ್ಗು ಅರ್ಥ ಆಗಲ್ಲ, ಅರ್ಥ ಆಗೋರ್ಗು ಅರ್ಥ ಆಗದೇ ಮಾಡ್ಬಿಡ್ತಾರೆ. ಕೊನೆಗೆ ಅರ್ಥ ಆಗಲೇಬೇಕು, ಅರ್ಥ ಆಗೋರ್ಗು ಕೊಡಲ್ಲ. ಸೊ ಅದೇ ಯೋಗರಾಜ್ ಭಟ್ರು ಅವ್ರ ಸ್ಪೆಷಲ್. ಆ ಸ್ಪೆಷಲ್ ಆಗಿ ಇವತ್ತೇ ಗಾಳಿಪಟ ಹಾಕ್ಸಿದ್ರೆ ಆ ಗಾಳಿಪಟ ಏನ್ ಮೇಲೆ ಹೋಗ್ತದೆ. ಯಾವತ್ತೂ ಒಂದು ಮಾತು ಹೇಳ್ಬೇಕು, ಯಾವ ವ್ಯಕ್ತಿನೂ ವೇಸ್ಟ್ ಪೇಪರ್ ಆಗಿ ನೋಡ್ಬೇಡಿ. ಆ ವ್ಯಕ್ತಿ ಏನಾದ್ರು ಒಂದೆಲ್ಲ ಒಂದಿನ ಗಾಳಿಪಟ ಆಗ್ಲಿ, ನಾವೇ ತಲೆ ಎತ್ ನೋಡ್ಬೇಕಾಗತ್ತೆ. ಸೊ ಎಲ್ಲಾರು ಮರೆತು ಕೊಟ್ಟು ಎಲ್ಲಾರು ಬೆಳೆಸೋಣ. ನಾನು ಅಂತ ಓದ್ಬೇಡ, ನಾವು ಅಂತ ಹೇಳೋಣ. ಸೂಪರ್ ಆಗಿ ಲೈಫ್ ಎಲ್ಲಾರು ಒಳ್ಳೆದಾಗಲಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಪ್ರೀತಿ ವಿಷ ಸದಾ ಇರಲಿ ಗಾಳಿಪಟ ಟೂ ಮೇಲೆ ಅಂತ ಆಶಿಸ್ತೀನಿ. ಅಂಡ್ ಮಂಜು ಸರ್, ಮೊದಲ ಪ್ರಶ್ನೆ ನಾನು ಏನ್ ಕೇಳೋದು ಅಂದ್ರೆ, ಈ ದುಡ್ಡಿನ ವಿಚಾರ ಬಂದಾಗ ಸ್ನೇಹಿತರು ಯಾರು ಅಂತ ಗೊತ್ತಾಗ್ತಾರಂತೆ. ಸೊ ನಿಮ್ಮ ಜೀವನದಲ್ಲಿ ಸ್ನೇಹಿತರು ಯಾರು, ಹೇಗೆ, ಏನು ಅಂತ ಗೊತ್ತಾದಂತಹ ಒಂದು ಸಿಚುವೇಶನ್ ಇದೆಯಾ? ಅಥವಾ ಈಗ ಸ್ನೇಹಿತರು ಅಂದ್ರೆ ಏನ್ ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮೊದಲನೇ ಗಾಳಿಪಟ ಆಂಧ್ರ ಪ್ರೊಡ್ಯೂಸರ್ ಅಂತ ಕಾಣುತ್ತೆ ಅಲ್ಲ ಗಣಿ. ಎರಡನೇದು ನಮ್ಮ ರಮೇಶ್ ರೆಡ್ಡಿ ಅವರು. ಆ ಗಾಳಿಪಟ ಅವತ್ತಿನ ಕಾಲದಲ್ಲಿ 18 ಕೋಟಿ ಮಾಡಿತ್ತು. ಇದು ಡಬಲ್ ಮಾಡಲಿ ನಾನು ಹೇಳ್ತೀನಿ. ಯಾಕೆಂದ್ರೆ ನಿರ್ಮಾಪಕರು ಸಿನಿಮಾಗೆ ಏನ್ ಬೇಕು ಯಾವತ್ತೂ ಕಮ್ಮಿ ಮಾಡಿದ. ಇಂಥ ಒಳ್ಳೆ ನಿರ್ಮಾಪಕ ಹುಡುಕಬೇಕು. ಕನ್ನಡ ಚಿತ್ರರಂಗದ ಇನ್ನೂ ಒಳ್ಳೊಳ್ಳೆ ನಿರ್ಮಾಪಕರು ಬರಬೇಕು. ಗಣೇಶ್ಗೆ ಮತ್ತು ಯೋಗರಾಜ್ ಭಟ್ ಬರೆಯೋದಕ್ಕೆ, ಯೋಗರಾಜ್ ಭಟ್ ಬರೋಣಿಗೆ ಗಣೇಶ್ ಬಿಟ್ರೆ 99.9% ಗಣೇಶ್ ಶೂಟ್ ಆಗುತ್ತೆ. ಯಾಕಂದ್ರೆ ಅವ್ರ ಫನ್ಗೆ ಅವ್ರ ಆಕ್ಟಿಂಗ್ಗೆ ಅದ್ಭುತ. ಗಣಿ ಇವರು ಡೈಲಾಗ್ ಗಣಿ ಆಡೋದು ಇನ್ನು ಡಬಲ್ ಸ್ಕೋರ್ ಕೊಡ್ತಾರೆ. ನಿಜವಾಗ್ಲು ತುಂಬ ಚೆನ್ನಾಗಿರ್ತದೆ. ಅದರಲ್ಲಿ ನಮ್ಮ ರಂಗಾಯಣ ರಘು ಇನ್ ಎಕ್ಸ್ಟ್ರಾ ಬೋನಸ್. ಹೀಗೆ ಒಳ್ಳೆ ಬೆಣ್ಣೆ ದೋಸೆ, ಡಬಲ್ ಬೆಣ್ಣೆ ದೋಸೆ ಇದೆ ನಮ್ಮಲ್ಲಿ. ನಮ್ಮ ಮ್ಯೂಸಿಕ್ಕು ಅರ್ಜುನ್ ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದರೆ. ಕ್ಯಾಮ್ರಾಮನ್ ಪಥಾಜೆ ಕೇಳಿದ್ರೆ ಭಟ್ರು ಎಲ್ಲ ಕಾಂಬಿನೇಷನ್ ಚೆನ್ನಾಗಿ ಅಚ್ಚುಕಟ್ಟು ಮಾಡಿದರೆ ಇದೇ 12 ಬಿಡುಗಡೆ ಆಗ್ತದೆ. ನಿಜವಾಗ್ಲು ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಹೋಗುತ್ತೆ ನನ್ನ ಅನಿಸಿಕೆ ಇದೆ. ತುಂಬ ಚೆನ್ನಾಗಿದೆ. ಕೆ ವಿನ್ ಅವರು ರಿಲೀಸ್ ಮಾಡ್ತಾಯಿದ್ರೆ ಎಲ್ಲ ಚಿತ್ರಗಳು ಚೆನ್ನಾಗಿ ಹೋಗಲಿ ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ಯಾರು ಗಾಳಿಪಟ ಬರ್ತಿಲ್ಲ, ಇವತ್ತಿನ ಜನ್ರೇಷನ್ ಸ್ವಲ್ಪ ಜನಕ್ಕೆ ಮಾತ್ರ ಗಾಳಿಪಟ. ನಮ್ಮ ಗಾಳಿಪಟ, ಗೋಲಿ, ಬುಗುರಿ, ಚಿಗದಾಂಡು ಎಲ್ಲ ಗೊತ್ತಿರೋದು. ಕಬಡ್ಡಿ ಇವೆಲ್ಲ ನವ ಅದರಿಂದ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಒಳ್ಳೆ ಸಿನಿಮಾ ಯಶಸ್ಸು ಆಗಲಿ. ರಮೇಶ್ ರೆಡ್ಡಿ ಅವರು ಬರೀ ಕನ್ನಡದಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಹಿಂದಿ, ತಮಿಳ್, ತೆಲುಗು, ಮಲಯಾಳಂ ಎಲ್ಲ ಭಾಷೆ ಮಾಡ್ತಾರೆ. ಅವ್ರಿಗೆ ಯಶಸ್ಸು ಸಿಗ್ಬೇಕು. ಈ ಸಿನಿಮಾ ದೊಡ್ಡಿಟ್ಟಾಗಿ ಅವ್ರ ದುಡ್ಡ ತಗೊಂಡು ಮನೆಗೆ ತಗೊಂಡೋಗಲ್ಲ, ಇಲ್ಲೇ ಚಿತ್ರರಂಗ ಆಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಂಥ ನಿರ್ಮಾಪಕರಿದ್ದಾಗ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ನಿಜವಾಗ್ಲೂ ನಿರ್ಮಾಪಕರು ಅನ್ನೋದೇನು ಅಂದ್ರೆ ಅಷ್ಟು ಸುಲಭ, ದುಡ್ಡು ಖರ್ಚು ಮಾಡ್ಬಿಡ್ತೀವಿ, ಆ ಟೆನ್ಷನ್ ಇದೆಯಲ್ಲ ಅಷ್ಟು ಅದ್ಭುತ. ಒಬ್ಬ ಕ್ರಿಯೇಟಿವ್ ಮಾಡಿದಂಥ ನಿರ್ದೇಶಕ ಕೊಡಬೇಕಾಗಿರುವಂಥ ಕೆಲಸ, ಒಬ್ಬ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಮ್ಯಾನೇಜರು, ಮ್ಯಾನೇಜರು ಕರೆಕ್ಟ್ ಆಗಿ ಕೆಲಸ ಮಾಡೋ ನಿರ್ಮಾಪಕರ ಪ್ರತಿಯೊಂದು ಮಾಡಬೇಕಾಗುತ್ತೆ. ಅದರಿಂದ ಸಿನಿಮಾ ಚೆನ್ನಾಗಿ ಹೋಗುತ್ತೆ. ನೋಡೋಟು ಇದೇ 12 ಎಲ್ಲ ನಾವೆಲ್ಲ ಫಸ್ಟ್ ಶೋ ಪಿಕ್ಚರ್ ನೋಡ್ತೀವಿ. ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ತುಂಬಾ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ನಿರ್ಮಾಪಕರಾದಂತಹ ಸರ್ ನಿಮಿಷ ಅದು ಲೈನ್ ಹೇಳೋ ಅಷ್ಟರಲ್ಲಿ ನೀವು ಹೊರಟ್ಬಿಟ್ರಿ. ರಮೇಶ್ ರೆಡ್ಡಿ ಸರ್ ಕಡೆಯಿಂದ ಪ್ರೀತಿಯ ಹೋಗು ಚೆನ್ನಾಗಿ ದಯವಿಟ್ಟು ಸ್ವೀಕರಿಸಬೇಕು. ನಮ್ಮ ಭಟ್ರು ಹೇಳಿದ್ರು ನಾನು ಕೇಳಿದ ಕ್ವೆಶನ್ ನೀವು ಹಾಗೆ ಎಸ್ಕೇಪ್ ಆಗಿ ಹೋಗೋ ಟ್ರೈ ಮಾಡ್ತಾ ಇದ್ದೀರಾ ಅಂತ. ಸೊ ಅದನ್ನ ಸ್ನೇಹಿತರ ಬಗ್ಗೆ ನಾನು ಪ್ರಶ್ನೆ ಕೇಳಿದ್ದೆ, ಅದಕ್ಕೆ ಉತ್ತರ ಹೇಳಬೇಕು. ಕೆ ಮಂಜು ಅವರಿಗೆ ಅವರ ಪ್ರಕಾರ ಸ್ನೇಹ ಅಂದ್ರೆ ಏನು? ಸ್ನೇಹ ಅಂದ್ರೆ ಪ್ರೀತಿ ಅಂತದೊಂದು ಉಂಟು. ಯಾಕೆಂದ್ರೆ ಸ್ನೇಹಿತರ ಪವರ್ ಬಂಧುಗಳು ಬರಲ್ಲ, ಸ್ನೇಹ ಅನ್ನೋದು. ಯಾಕಂದ್ರೆ ಸ್ನೇಹಿತರು ಯಾವ್ದಾದ್ರೂ ಕಷ್ಟ ಆಗ್ತಾರೆ, ಅದೇ ಅಣ್ಣತಮ್ಮಂದಿರು ಬಂಧುಗಳು ಬರಲ್ಲ, ಕೈ ಬಿಟ್ಬಿಡ್ತಾರೆ. ಆ ಸ್ನೇಹಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಫ್ರೆಂಡ್ಶಿಪ್ ಅನ್ನೋದು ಮುಖ್ಯ. ಅದು ರಮೇಶ್ ರೆಡ್ಡಿ ಅಂತ ಇದೆ. ಒಬ್ಬ ಮನುಷ್ಯನ ಫ್ರೆಂಡ್ಶಿಪ್ ಮಾಡಿದ್ರೆ ಅವರು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ಒಂದು ಎಲ್ಲ ರೀತಿಯಲ್ಲೂ ಬರೀ ಸ್ನೇಹ ಅಂದರೆ ದುಡ್ಡು ವಿಷಯಕ್ಕೆ ಅಲ್ಲ. ಪ್ರೀತಿ ವಿಶ್ವಾಸ ಮಾತಾಡೋದು, ಕಷ್ಟದಿಂದ ಹೇಳೋದು, ಅವ್ರ ಕಷ್ಟಗಳನ್ನ ನೊಂದಾಗ ನಾವು ಸಪೋರ್ಟ್ ಮಾಡ್ತೀವಲ್ಲ, ಅದೇ ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್ಗೆ ಬೆಲೆ ಕಟ್ಟಕ್ಕಾಗಲ್ಲ. ಅಂತ ಫ್ರೆಂಡ್ಸ್ ಸಿಗೋಕ್ಕೂ ಇಲ್ಲ. ತುಂಬ ಜನ ಆ ಥರ ಫ್ರೆಂಡ್ಸ್ ಇದ್ದಾರೆ. ಇತ್ತೀಚೆಗೆಲ್ಲ ಕಮರ್ಷಿಯಲ್ ಫ್ರೆಂಡ್ಸ್ಗಳು ಇರ್ತಾರೆ, ಅದಲ್ಲ. ಸ್ನೇಹ ಅನ್ನೋದು ತುಂಬ ಒಳ್ಳೆಯ ಫ್ರೆಂಡ್ಸು. ಆ ಪ್ರೀತಿ ಬೆಲೆ ಕಟ್ಟಲ್ಲ. ಅದು ನಮ್ಮ ರಮೇಶ್ ಶೆಟ್ಟಿ ಹೆಚ್ಚಿಗೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಟುಡೇ.